ರಾಜ್ಯ ಅಂತ ನಮ್ದಾಗಿದ್ದು 1956 68 ರ ಸಂಭ್ರಮ ಅದೇ ರೀತಿ ನಮ್ಮ ವಾರಿದಿಗೆ 6 ವರ್ಷಗಳ ಸಂಭ್ರಮ ಕಾರಣ ಏನು ಅಂದ್ರೆ 2017 ರಲ್ಲಿ ಪ್ರಾರಂಭ ಮಾಡಿದಂತ ನಮ್ಮ ವಾರಿದಿ ಶಾಲೆ ಬಹಳಷ್ಟು ಎಲ್ಕೆಜಿ ಮಗುತರ ಆ ಒಂದು ಫೀಲ್ಡ್ ಅಲ್ಲಿ ಇಂಪ್ರೂವ್ ಆಗ್ತಿರುವಂತ ಟೈಮ್ ನಲ್ಲಿ ಕೋವಿಡ್ ಬಂತು ಕೋವಿಡ್ ಬಂದಂತ ಸಂದರ್ಭದಲ್ಲಿ ನಾನು 2020 ರಲ್ಲಿ ನಾನು ಇಲ್ಲಿಗೆ ಬಿಯು ಆಗಿ ಬಂದೆ ಬಂದಾಗ ಅಂತ ಒಂದು ಸಂದರ್ಭದಲ್ಲಿ ನಿಜವಾಗ್ಲೂ ಹೇಳಬೇಕು ಅಂದ್ರೆ ಎಲ್ಲಾ ಶಾಲೆಗಳು ಮುಚ್ಚಿತ್ತು ಎಲ್ಲಾ ಶಾಲೆಗಳವರು ಯಾರು ಹೊರಗಡೆ ಬರ್ತಾ ಇರಲಿಲ್ಲ ಆದರೆ ನಮ್ಮ ಕೋವಿಡ್ ಶಾಲೆಯ ಅಧ್ಯಕ್ಷರಾದ ಮಂಜುನಾಥ್ ರೆಡ್ಡಿ ಅವರು ಅವರ ತಂದೆಯವರಾದ ಸುಬ್ಬಾ ರೆಡ್ಡಿ ಅವರು ಮತ್ತೆ ಅವರ ಸುಧಾಕರ್ ರೆಡ್ಡಿ ಅವರ ಬ್ರದರ್ ಸಂಜೀವ್ ರೆಡ್ಡಿ ಅವರ ಮಗ ಇವರೆಲ್ಲರೂ ಕೂಡ ಹಳ್ಳಿ ಹಳ್ಳಿಗೆ ಹೋಗಿ ಮಕ್ಕಳಿಗೆ ಈ ಶಾಲೆಗೆ ಬರುವಂತ ಮಕ್ಕಳಿಗೆ ಒಂದು ಕಾರ್ಯಕ್ರಮವನ್ನ ಮಾಡುತ್ತಾ ಇದ್ದರು ನಿಜವಾಗಿಯೂ ನನಗೆ ಬಹಳ ಹೆಮ್ಮೆ ಅನಿಸ್ತಾ ಇತ್ತು ಎಂತ ಕಷ್ಟ ಪರಿಸ್ಥಿತಿನಲ್ಲಿ ಅವರು ಇದು ಮಾಡಿದ್ರು ಇಂತಹ ಒಂದು ಶಾಲೆಯ ಉದ್ಘಾಟನೆಗೆ ನನಗೆ ಕರೆದಿದ್ದಾರೆ ನಾನು ಇವತ್ತು ಅತಿಥಿಯಾಗಿ ಬಂದಿದ್ದೀನಿ ಈ ವೇದಿಕೆ ಮೇಲೆ ಇರುವಂತ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ದಂಡಾಧಿಕಾರಿಗಳಾದಂತ ಮುನಿ ವೆಂಕಟಪ್ಪನವರೇ ಕಾಂಗ್ರೆಸ್ ದುರಿಣರಾದಂತ ನಾಯಕರಾದಂತ ರಾಮಲಿಂಗ ರೆಡ್ಡಿ ಅವರೇ ಒಂದಷ್ಟೇಳಿ ಒಂದು ನಿಜವಾಗ್ಲೂ ಹೇಳಬೇಕು ಅಂದ್ರೆ ಮಹಿಳೆಯರಿಗೆ ಗ್ರಾಮದಲ್ಲಿ ಇರುವಂತ ಮಹಿಳೆಯರಿಗೆ ಒಂದು ಸಂಚಲನ ಮೂಡಿಸಿ ಉದ್ಯೋಗ ಕೊಡಿಸಿ ಅವರಿಗೆ ಒಂದಷ್ಟೇಳಿ ಅನ್ನೋದಂದ್ರೆ ಇಡಿ ಭಾರತಕ್ಕೆ ಪ್ರಚಾರ ಆಗಿದೆ ಅಂತ ಒಂದು ಕಾರ್ಯಕ್ರಮದಲ್ಲಿ ಇದ್ದಂತ ಒಂದು ಸಂಸ್ಥೆಯಲ್ಲಿ ಇರುವಂತ ಜಯಲಕ್ಷ್ಮಿ ಮೇಡಂ ನವರೇ ಹಾಗೂ ವೇದಿಕೆಯ ಮೇಲೆ ಇರುವಂತ ಎಲ್ಲಾ ಗಣ್ಯಾತೀತ ಗಣ್ಯರೇ ಸುಬ್ಬಾ ರೆಡ್ಡಿ ಅವರೇ ಜೀವನ್ ರೆಡ್ಡಿ ಅವರೇ ಸುಧಾಕರ್ ರೆಡ್ಡಿ ಅವರೇ ಮತ್ತೆ ಈ ಶಾಲೆಯ ಮುಖ್ಯ ಶಿಕ್ಷಕರು ಬಹಳ ಖುಷಿ ಆಗ್ತಿದೆ ನಮ್ಮ ಜಿಜೆಸಿ ನಲ್ಲಿ ಟೀಚರ್ ಆಗಿದ್ರು ಸಂಸ್ಕೃತ ಟೀಚರ್ ಆಗಿದ್ರು ರಿಟೈರ್ಡ್ ಆಗಿದ್ದಾರೆ ಈ ಶಾಲೆಗೆ ಬಹಳ ಮುಖ್ಯ ಶಿಕ್ಷಕರಾಗಿ ಬಂದಿದ್ದಾರೆ ನಿಮ್ಮ ಎಲ್ಲರ ಸೌಭಾಗ್ಯ ಅಂತ ನಾನು ಹೇಳ್ತೀನಿ ವಾರ್ಧಿ ಶಾಲೆ ನಿಜವಾಗ್ಲೂ ಅವಾಗ್ಲೇ ಅವರು ರಿಪೋರ್ಟ್ ಅಲ್ಲಿ ಓದಿದ್ರು ಕನ್ನಡದ ನಮ್ಮ ಕರ್ನಾಟಕದ ಹೆಬ್ಬಾಗಿಲು ನಮ್ಮ ಮುಳುಬಾಗಿಲು ನಂಗ್ಲಿ ನಂಗ್ಲಿ ನಿಜವಾಗ್ಲೂ ಹೇಳಬೇಕಂದ್ರೆ ನಾನು ಬಹಳಷ್ಟು ಜನಕ್ಕೆ ಹೇಳ್ತಾ ಇದ್ದೆ ಮುಳುಬಾಗಿಲು ನಮ್ಮ ಅದು ನಂಗ್ಲಿ ಹೆಬ್ಬಾಗಿಲು ಕರ್ನಾಟಕದ ಹೆಬ್ಬಾಗಿಲು ಭಾರತ ದೇಶದಲ್ಲಿ ಬಹಳಷ್ಟು ಹೆಸರನ್ನು ಪಡೆದಿರುವಂತ ರಾಜ್ಯ ನಮ್ಮ ಕರ್ನಾಟಕ ರಾಜ್ಯ ದಕ್ಷಿಣ ಭಾರತದಲ್ಲಿ ಬಹಳಷ್ಟು ದೊಡ್ಡ ರಾಜ್ಯ ನಮ್ಮ ಕರ್ನಾಟಕ ರಾಜ್ಯ ಆ ಕರ್ನಾಟಕ ರಾಜ್ಯ ಎಲ್ಲಿದೆ ಅಂದ್ರೆ ಕಾವೇರಿಯಿಂದ ಗೋದಾವರಿ ಕೃಷ್ಣೆ ಮತ್ತು ಇವರು ಯಾವುದು ತುಂಗಾ ನದಿ ಎಲ್ಲಾ ನದಿಗಳು ನೋಡಿದ್ರೆ ನಮ್ಮ ಕರ್ನಾಟಕ ರಾಜ್ಯ ರಾಜಕೀಯವಾಗಿ ಸಾಂಸ್ಕೃತಿಕವಾಗಿ ಮತ್ತು ತಾಂತ್ರಿಕವಾಗಿ ಎಲ್ಲಾ ಕ್ಷೇತ್ರದಲ್ಲಿ ಮುಂದುವರೆದಿದ್ದಂತ ನಮ್ಮ ಕರ್ನಾಟಕ ರಾಜ್ಯದ ಒಂದು ರಾಜ್ಯೋತ್ಸವವನ್ನು ನಾವು ನಿನ್ನೆ ತಾನೇ ಮಾಡಿದೀವಿ ನಿಜವಾಗ್ಲೂ ಹೇಳಬೇಕಂದ್ರೆ ಶಾಲೆ ಅಂದ್ರೆ ಏನು ಅಂದ್ರೆ ಪೋಷಕರು ನಂಬಿ ನಿಮ್ಮ ಶಾಲೆಗೆ ಮಕ್ಕಳನ್ನು ಕಳಿಸ್ತಾರೆ ನನಗೆ ನಂಬಿಕೆ ಇದೆ ಈ ಶಾಲೆಯವರು ಮಕ್ಕಳಿಗೆ ಕೊಡುವಷ್ಟು ಪ್ರೋತ್ಸಾಹವನ್ನ ಪೋಷಕರಿಗೆ ಕೊಡುವಷ್ಟು ಪ್ರೋತ್ಸಾಹವನ್ನ ಯಾರು ಕೊಡಲ್ಲ ಕಾರಣ ಏನಂದ್ರೆ ನಾನು ಕಣ್ಣಾರೆ ನೋಡಿರೋದು ಏನೇ ಆದರೂ ಕೂಡ ಪೋಷಕರ ಜೊತೆ ಮಕ್ಕಳ ಜೊತೆ ಅವರು ಇರ್ತಾರೆ ಹುಡುಗ ಎಂಬಿಎ ಮಾಡಿದ್ರೂ ಕೂಡ ಅವರು ಇದೇ ಒಂದು ಹಳ್ಳಿನಲ್ಲಿ ಒಂದು ಶಾಲೆ ಓಪನ್ ಮಾಡಿ ನಾನು ಒಂದು ಒಳ್ಳೆ ಎಜುಕೇಶನ್ ಕೊಡಬೇಕು ಅಂತ ಹೇಳ್ತಾರೆ ಕರ್ನಾಟಕ ಸರ್ಕಾರ ಹೇಳ್ತಾ ಇದ್ರು ನಿನ್ನೆ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ರು ನಾನು ಕೂಡ ಆಗ ಕೆಪಿಸಿಸಿ ನಲ್ಲಿ ಆರ್ಗನೈಸಿಂಗ್ ಸೆಕ್ರೆಟರಿ ಸ್ಟೇಟ್ ಆಗಿದ್ದೀನಿ ಕಾರ್ಮಿಕ ವಿಭಾಗದಲ್ಲಿ ಅವರು ಹೇಳ್ತಾ ಇದ್ರು ಕನ್ನಡ ಶಾಲೆಗಳು ಮುಚ್ಚತಾ ಇದೆ ಅಂತ ಹೇಳ್ತಿದ್ರು ನಾನು ಒಬ್ಬ ಅಧಿಕಾರಿಯಾಗಿ ನಾನು ಇವಾಗ ಮಾತಾಡ್ತೀನಿ ನಿಜವಾಗ್ಲೂ ಕನ್ನಡ ಶಾಲೆ ಯಾಕೆ ಮುಚ್ಚತಾ ಇದೆ ಅಂತ ಅಂದ್ರೆ ಸರಿಯಾದ ಸೌಲಭ್ಯಗಳು ಇಲ್ಲದೆ ಸರಿಯಾದ ಬೋಧಕರು ಇಲ್ಲದೆ ಸರಿಯಾದ ರೀತಿಯಲ್ಲ ಅವರಿಗೆ ವ್ಯವಸ್ಥೆ ಇಲ್ಲದೆ ಅವತ್ತಿವತ್ತು ಶಾಲೆಗಳು ಮುಚ್ಚತಾ ಇದೆ ಯಾಕೆ ಅಂತ ಹೇಳಿದ್ರೆ ಅಂತಹ ಒಂದು ಸಂದರ್ಭದಲ್ಲಿ ಇಂತ ಶಾಲೆಗಳು ಓಪನ್ ಆಗಿದೆ ಅಂದ್ರೆ ಇಲ್ಲಿರುವಂತ ಪೇರೆಂಟ್ಸ್ ಗೆ ಬಹಳಷ್ಟು ಅನುಕೂಲ ನಿನ್ನೆ ಒಂದು ನಿವೇದನೆ ಮಾಡಿದೆ ನಾನು ಅವರಿಗೆ ಕಾರ್ಯಕಾರಿ ಸಮಿತಿ ಮೀಟಿಂಗ್ ಇದ್ದಾಗ ಹೇಳಿದೆ ನಮ್ಮ ಬಿಸಿಯೂಟದ ಹೆಂಗಸರು ಹೆಣ್ಮಕ್ಕಳು ಬಹಳಷ್ಟು ಕಷ್ಟಪಡ್ತಾ ಇದ್ದಾರೆ ಪ್ರತಿ ವರ್ಷನೂ ಕೂಡ ಅವರಿಗೆ ಅವರು ಹೋರಾಟ ಮಾಡ್ತಾರೆ ತುಂಬಾ ಕಷ್ಟಪಟ್ಟು ಅಡಿಗೆ ಮಾಡ್ತಾರೆ ಅವರಿಗೆ ಅಡಿಗೆ ಕೋಣೆ ವ್ಯವಸ್ಥೆ ಇಲ್ಲ ಕುಡಿಯೋ ನೀರಿನ ಸರಿಯಾದ ವ್ಯವಸ್ಥೆ ಇಲ್ಲ ಮತ್ತೆ ಅವರಿಗೆ ಒಂದು ಲೇಬರ್ ಆಕ್ಟ್ ಪ್ರಕಾರ ಒಳ್ಳೆ ಒಂದು ಪೇಮೆಂಟ್ ಇಲ್ಲ ಅವರಿಗೆ ನಾನು ಇಷ್ಟು ನಿವೇದನೆ ಮಾಡ್ಕೊಂಡೆ ಏನೋ ನೀವು ಪರ್ಮನೆಂಟ್ ಮಾಡಿದ್ರು ಪರವಾಗಿಲ್ಲ ಅಟ್ ಲೀಸ್ಟ್ ಕನಿಷ್ಠ ವೇತನ ಕೊಡಿ ಅಟ್ ಲೀಸ್ಟ್ ಅವರಿಗೆ ಪಿಎಫ್ ಕೊಡಿ ಇಎಸ್ಐ ಕೊಡಿ ಅಂತ ನಾನು ನಮ್ಮ ರಾಜ್ಯಾಧ್ಯಕ್ಷರ ಪತ್ರ ನಾನು ನಮ್ಮ ಕಾರ್ಮಿಕ ವಿಭಾಗದ ರಾಜ್ಯಾಧ್ಯಕ್ಷರು ಮತ್ತು ಕಾರ್ಯಾಧ್ಯಕ್ಷರ ಜೊತೆ ನಾನು ಮನವಿ ಮಾಡ್ಕೊಂಡೆ ಕಾರಣ ಏನು
ಅಂತಂದ್ರೆ ನಾನು ಮುಳುಬಾಗಿಲಿನಲ್ಲಿ ಬಿಯು ಆಗಿದ್ದಾಗ 2020 ಇಂದ ಒಳ್ಳೆ ಸಂಕಷ್ಟ ಪರಿಸ್ಥಿತಿಯಲ್ಲಿ ನಾನು ಪದಗ್ರಹಣ ಮಾಡಿದೆ ಆದರೆ ನಾನು ನಿಜವಾಗಿಯೂ ಮಾಡಿರುವಂತ ಕೆಲಸ ನಾನು ಹೆಮ್ಮೆಯಿಂದ ಇವತ್ತು ಹೇಳ್ಕೊಳ್ತಾ ಇದೀನಿ ಇವತ್ತು 100 ಶಾಲೆಗಳಿಗೆ ನಾನು ಕೋವಿಡ್ ಸೈಮ್ನಲ್ಲಿ ಸುಣ್ಣಬಣ್ಣ ಮಾಡಿಸಿದೆ ಎಷ್ಟು ಜನಕ್ಕೆ ಸುಮಾರು 400 500 ಕುಟುಂಬಗಳಿಗೆ ನಾವೆಲ್ಲ ಇದನ್ನ ರೇಷನ್ ಕಿಟ್ ಅನ್ನು ಕೊಟ್ಟ್ವಿ ಇವತ್ತು 20 ಮಕ್ಕಳಿಗೆ ನಾವು ಇವತ್ತು 20 ಮಕ್ಕಳು ಇವತ್ತು ಡಿಗ್ರಿ ವರೆಗೂ ಓದೋವರೆಗೂ ನಾವು ಯಾವ ರೋಟರಿ ಇಂದ ನಾವು ಅವರಿಗೆ ಸ್ಕಾಲರ್ಶಿಪ್ ಅನ್ನು ಕೊಡಿಸ್ತಾ ಇದೀವಿ ಅದೇ ರೀತಿ ಇವತ್ತು ತಿಪ್ಪದೊಡ್ಡಿನಲ್ಲಿ ನೀವು ನೋಡಬೇಕಾಗಿತ್ತು ಎಲ್ಲರೂ ಕೂಡ ವೇದಿಕೆ ಮೇಲಿರುವ ಮುಖಂಡರಿದ್ದೀರಾ ತಿಪ್ಪದೊಡ್ಡಿ ಸ್ಕೂಲ್ ನೋಡಿದ್ರೆ ಅದು ಎಷ್ಟು ವರ್ಸ್ಟ್ ಆಗಿತ್ತು ಅಂತಂದ್ರೆ ಯಾವುದೇ ಮಗುನು ಕೂಡ ಅಲ್ಲಿ ಇರಕ್ಕೆ ಆಗ್ತಿರಲಿಲ್ಲ ಅಷ್ಟು ಕೆಟ್ಟ ತಾಣದಲ್ಲಿ ಇದ್ದಂತ ಸ್ಕೂಲ್ನ ನಾನು ನಿಜವಾಗ್ಲೂ ನಮ್ಮ ರೋಟರಿ ಕ್ಲಬ್ ನನ್ನ ಕೋರ್ಮಂಗಲ ಕ್ಲಬ್ ಅಲ್ಲಿ ಡೈರೆಕ್ಟರ್ ಆಗಿದ್ದೀನಿ ನಮ್ಮ ರೋಟರಿ ಕ್ಲಬ್ ಅವ್ರು ಕರೆಸ್ಬಿಟ್ಟು ನಾನು ಒಳ್ಳೆ ಕಟ್ಟಡವನ್ನ ಮಾಡಿಕೊಟ್ಟೆ ಇವತ್ತು 100 ಮಕ್ಕಳು ಆ ದೇವಸ್ಥಾನದಲ್ಲಿ 100 ಮಕ್ಕಳು ಓದ್ತಾ ಇದ್ದಾರೆ ನಿಜವಾಗ್ಲೂ ರಾಜಕಾರಣ ಅಂದ್ರೆ ಬರೀ ರಾಜಕಾರಣ ಅಲ್ಲ ಇಂತ ಶಾಲೆಗಳಿಗೆ ನಾವು ಸಹಕಾರ ಮಾಡಬೇಕು ಆಮೇಲೆ ಸರ್ಕಾರಿ ಶಾಲೆಗಳು ಸಹಕಾರ ಮಾಡಬೇಕು ಮೊನ್ನೆ ಮುಳುಬಾಗಿಲು ನ್ಯೂಸ್ ಅವರು ಒಂದು ಇಂಟರ್ವ್ಯೂ ಮಾಡಿದ್ದಾರೆ ಸರ್ಕಾರಿ ಶಾಲೆಗಳು ಯಾಕೆ ಮುಚ್ಚತಾ ಇದೆ ಯಾಕೆ ಮುಚ್ಚತಾ ಇದೆ ಅಂತ ಅವರು ಬಹಳ ಚೆನ್ನಾಗಿ ಹೇಳಿದ್ದಾರೆ ಬಹಳ ಚೆನ್ನಾಗಿ ನಾನು ಕೂತ್ಕೊಂಡು 1 ಗಂಟೆ ಕೇಳಿದೆ ಅದೇ ದೃಷ್ಟಿಯಿಂದ ನಾನು ಹೇಳ್ತೀನಿ ಅದು ನಮ್ಮ ವಾರ್ಧಿ ಶಾಲೆ ಹಾಗಲ್ಲ ಯಾವ ಸರ್ಕಾರಿ ಶಾಲೆಗೂ ನಮ್ಮ ವಾರ್ಧಿ ಶಾಲೆ ಕಡಿಮೆ ಇಲ್ಲ ಕಾರಣ ಏನು ಅಂದ್ರೆ ಈ ಕರ್ನಾಟಕದ ಸಂಸ್ಕೃತಿಯನ್ನ ಭವ್ಯತೆಯನ್ನ ಮತ್ತು ಸಾಮಾಜಿಕ ಕೆಲಸಗಳನ್ನು ಮಾಡ್ಕೊಂಡು ಬಂದಿರೋದು ನಮ್ಮ ವಾರ್ಧಿ ಶಾಲೆ ಅವರು ಒಂದು ಕಾರ್ಯಕ್ರಮವನ್ನು ನಾನು ಮಿಸ್ ಮಾಡ್ಕೊಳ್ಳೋಕೆ ಇಷ್ಟಪಡಲ್ಲ ಸಾಹಿತ್ಯ ತಗೊಳ್ಳಿ ಕೆಲಸ ಮಾಡ್ತಾರೆ ಸೋಶಿಯಲ್ ಸಾಮಾಜಿಕವಾಗಿ ತಗೊಳ್ಳಿ ಕೆಲಸ ಮಾಡ್ತಾರೆ ಅದೇ ರೀತಿ ಅವರು ಬೇರೆ ಯಾರಿಗಾದರೂ ಮಕ್ಕಳಿಗೆ ತುಂಬಾ ಎಷ್ಟೋ ಮಕ್ಕಳು ಫೀಸೇ ಕಟ್ಟಕ್ಕಾಗಲ್ಲ ಅಂತ ಮಕ್ಕಳು ಕೂಡ ಇವರಲ್ಲಿ ಬಂದು ಓದ್ತಾ ಇದ್ದಾರೆ ನಮ್ಮ ಸುಧಾಕರ್ ರೆಡ್ಡಿ ಅವರು ಅಷ್ಟೇನೆ ಮೊನ್ನೆ ಸರ್ಕಾರಿ ಶಾಲೆ ಇಂಪ್ರೂವ್ ಆಗಲಿ ಅಂತ ತಿಮ್ರಾವತ್ನಹಳ್ಳಿನಲ್ಲಿ ಬಹಳಷ್ಟು ಶಿಕ್ಷಕರಿಗೆ ಪ್ರೋತ್ಸಾಹ ಕೊಟ್ಟರು ರೇಷ್ಮೆ ಸೀರೆಗಳನ್ನು ಕೊಟ್ಟರು ಅವರು ಆ ಟೈಮ್ನಲ್ಲಿ ನಿಜವಾಗ್ಲೂ ಇವರು ಅಣ್ಣ ತಮ್ಮಂದಿರು ಹೇಗಿದ್ದಾರೆ ಅಂದ್ರೆ ಎಲ್ಲರ ಹತ್ರನು ಜಮೀನು ಇದೆ ಬೇಕಾದಷ್ಟು ತೋಟಗಳಿದೆ ಎಲ್ಲ ಇದೆ ಉಪಯೋಗ ಅಲ್ಲ ನಾವು ದುಡಿದಿರುವಂತ ದುಡ್ಡು ಒಂದು ಶಾಲೆಗೆ ಬಹಳಷ್ಟು ಜನ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ಈ ವರ್ಷ ಮಳೆ ಇಲ್ಲ ಬೆಳೆ ಇಲ್ಲ ಆದರೂ ಸಹ ನಮ್ಮ ಮುಳುಬಾಗಿಲು ತಾಲೂಕು ಹೇಗಿದೆ ಅಂತಂದ್ರೆ ಏನು ಮಳೆ ಬೆಳೆ ಇಲ್ಲ ಅಂದ್ರೆ ಹಸಿರಿಂದ ಕಂಗೊಳಿಸ್ತಾ ಇರುತ್ತೆ ಇಲ್ಲಿ ಯಾವುದೋ ರೀತಿ ಕಾರಣ ಏನಂದ್ರೆ ಆ ಕುರುಡುಮಲೆ ಗಣಪತಿ ಕಾರಣ ಏನು ಅಂದ್ರೆ ಗರುಡ ದೇವಸ್ಥಾನ ಇರುವಂತದ್ದು ರಾಮಾಯಣ ಮಹಾಭಾರತದ ಕಥನಗಳನ್ನ ಹೇಳುವಂತ ಒಂದು ನಮ್ಮ ಮುಳುಬಾಗಿಲು ವಿರೂಪಾಕ್ಷೇಶ್ವರ ದೇವಸ್ಥಾನ ಅಂತಂದ್ರೆ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು ನಮ್ಮ ಮುಳುಬಾಗಿಲು ಹಾಗಾಗಿ ನಮ್ಮ ಮೈಸೂರು ಮಹಾರಾಜರು ಬಂದು ನಂಗ್ಲಿ ಸ್ಕೂಲ್ನಲ್ಲಿ ಒಂದು ವಿಸಿಟ್ ಭೇಟಿ ವರದಿಯನ್ನು ಬರೆದೋಗಿದ್ದಾರೆ ಅದೇ ರೀತಿ ಇವರು ವಿಷ್ಣುವರ್ಧನನ ಹೆಂಡತಿ ಶಾಂತಲಾ ದೇವಿ ಬಂದಂಥ ಜಾಗ ಅಷ್ಟು ಚೆನ್ನಾಗಿದೆ ನಮ್ಮ ಮುಳುಬಾಗಿಲು ತಾಲೂಕು ಅದೇ ರೀತಿ ನಮ್ಮ ಸೀತಾಬೆಟ್ಟ ತಗೊಳ್ಳಿ ರಾಮಲಿಂಗೇಶ್ವರ ದೇವಸ್ಥಾನ ತಗೊಳ್ಳಿ ಎಲ್ಲೇ ಹೋದರೂ ಕೂಡ ನಮ್ಮ ಏನಾದರೂ ಒಂದು ಟೂರ್ ಮಾಡಬೇಕು ಕರ್ನಾಟಕದ ಭವ್ಯ ಪರಂಪರೆಯನ್ನು ನಾವು ಹೇಳಬೇಕು ಅಂತ ಬಂದರೆ ಇಲ್ಲಿ ಒಂದು ಟೂರ್ ಮಾಡೋದಕ್ಕೆ ಒಂದು ತಿಂಗಳಾದರೂ ಸಾಲಲ್ಲ 100 ಕೆರೆಗಳಿದೆ ಶತವಾಟಕ ಪುರಿ ಅಂತ ಕರೀತಾರೆ ಅಂತ ಅದ್ಭುತವಾದ ನಮ್ಮ ಮುಳುಬಾಗಿಲು ತಾಲೂಕಲ್ಲಿ ನಿಜವಾಗ್ಲು ವಾರಧಿಯವರು ಒಂಥರ ತುಂಬ ಚೆನ್ನಾಗಿದೆ ಅರವಿಂದ ಇವರು ರವೀಂದ್ರ ಠಾಗೂರ್ ಅವರ ಕಾಲದಲ್ಲಿ ಹೇಗಿತ್ತು ಒಂದು ಆ ವಿಶ್ವಭಾರತಿ ಅಂತ ನಾವೇನು ಹೇಳ್ತೀವೋ ಆ ರೀತಿಯಾಗಿ ಸುತ್ತಮುತ್ತ ಮರಗಳು ಗಿಡಗಳು ಮಕ್ಕಳಿಗೆ ಒಳ್ಳೆ ಆಮ್ಲಜನಕ ನಿಜವಾಗ್ಲೂ ಆಮ್ಲಜನಕ ಬೇಕು ಕಾಯಿಲೆಗಳು ಹೋಗ್ಬೇಕಂದ್ರೆ ಆಮ್ಲಜನಕ ಬೇಕು ಆಮೇಲೆ ಮಕ್ಕಳು ಚೆನ್ನಾಗಿ ಆಟ ಆಡ್ಬೋದು ಇದೇ ಬಿಲ್ಡಿಂಗ್ ಇನ್ನು ದೊಡ್ಡ ಬಿಲ್ಡಿಂಗ್ ಆಗ್ಬೇಕು ಅವ್ರದ್ದು ಅವರ ಸೇವೆ ಯಾವತ್ತೂ ಕೂಡ ಮುಳುಬಾಗ್ಲಲ್ಲಿ ಒಂದು ಯಾವುದೇ ರೀತಿಯಾದಂಥ ಮಕ್ಕಳಿಗೆ ಪೋಷಕರಿಗೆ ತೊಂದರೆ ಆಗಬಾರ್ದು ನಿಮ್ಮ ಫೀಸ್ ಸಿಸ್ಟಮು ನಿಮ್ಮ ಕೈಲಿ ಆದಷ್ಟು ಮಕ್ಕಳಿಗೆ ವಿದ್ಯೆಯನ್ನು ಕೊಡಿ ಜನ ನಿಮ್ಮ ಹತ್ರ ಹರಿದು ಬರ್ತಾರೆ ಸೇವೆಯನ್ನು ಮಾಡಿ ನಿಮ್ಮ ಹತ್ರ ಜನ ಹರಿದು ಬರ್ತಾರೆ ನಿಮ್ಮ ಮಕ್ಕಳಿಗೆ ಹೇಗಿರಬೇಕು ಶಿಕ್ಷಕರು ಇಲ್ಲರಿಗೆ ಒಂದು ಮಾತು ಹೇಳ್ತೀನಿ ಸುಮ್ಮನೆ ಏನೋ ಇಂಗ್ಲೀಷ್ ಮಾತಾಡ್ಬಿಟ್ಟು ಮಗು ಇಂಗ್ಲೀಷ್ ಮಾತಾಡೋದಲ್ಲ ಮಗುವಿನ ಕಲಿಕೆ ಆಗಬೇಕು ಮಗು ಸರಿಯಾಗಿ ಕೆಲಸ ಮಗು ಮನೇಲಿ ಕಲಿಬೇಕು ಪೋಷಕರಿಗೆ ಒಂದು ಭದ್ರತೆ ಏನಂದರೆ ಮಕ್ಕಳ ಎಜುಕೇಷನ್ನು ನಮ್ಮ ಮಕ್ಕಳು ಇನ್ನು ಮುಂದೆ ಪ್ರಪಂಚದ ಯಾವ ಯಾವ ಭಾಗಗಳಲ್ಲಿ ಓದ್ತಾರೆ ಅನ್ನೋದು ಗೊತ್ತಿಲ್ಲ ಪ್ರಪಂಚದ ಯಾವ ಭಾಗಗಳಲ್ಲಿ ಕೆಲಸ ಮಾಡ್ತಾರೆ ಅಂತ ಗೊತ್ತಿಲ್ಲ ಅಂತ ಹೇಗೆ ನಾವು ಒಂದು ತೋಟದಲ್ಲಿ ತೆಂಗಿನ ಮರವನ್ನು ನೆಡ್ತೀವಿ ಹೆಂಗೆ ಫಲವನ್ನು ಅಪೇಕ್ಷೆ ಮಾಡ್ತೀವಿ ನಮ್ಮ ಮಕ್ಕಳಿಗೆ ಇವತ್ತಿನ ಪೇರೆಂಟ್ಸ್ಗೆ ಮನೇಲಿ ಕೂತ್ಕೊಂಡು ಓದೋಷ್ಟು ಶಕ್ತಿ ಇಲ್ಲ ಪಾಪ ಅವ್ರಿಗೆ ಆದರೂ ಸಹ ನೀವು ಇಲ್ಲೇ ನಿಮ್ಮ ಮಕ್ಕಳಿಗೆ ಎಜುಕೇಷನ್ ಕೊಟ್ಟು ಅವರಿಗೆ ಭದ್ರತೆಯನ್ನು ಕೊಟ್ಟು ಒಳ್ಳೊಳ್ಳೆ ಟೀಚರ್ಸನ್ನು ನೀವು ಆಯ್ಕೆ ಮಾಡಿಕೊಂಡು ನೀವು ಎಜುಕೇಷನ್ ಕೊಡ್ತೀರಾ ಮತ್ತು ನೀವು ಮುಳುಬಾಗಿಲು ತಾಲೂಕಲ್ಲಿ ಅತ್ಯುನ್ನತವಾದ ದೊಡ್ಡ ಏನು ಜ್ಞಾನ ಜ್ಯೋತಿ ಅಮರ ಜ್ಯೋತಿ ಅಂತ ಇದೆಯಲ್ಲ ಅಂಥ ಸಂಸ್ಥೆಗಿಂತ ಹೆಚ್ಚಾಗಿ ನಿಮ್ಮ ಸಂಸ್ಥೆ ಬೆಳಿಬೇಕು ಕೇವಲ 6ರ ಸಂಭ್ರಮ ಇದು 6ರ ಸಂಭ್ರಮದಲ್ಲೇ ಇಷ್ಟೆಲ್ಲ ಸಂಭ್ರಮ ನಡೀತಾ ಇದೆ ಇನ್ನು ಅವರು ಸ್ವಲ್ಪ ಶ್ರಮ ಪಟ್ಟರೆ ಇಲ್ಲಿ ನಮ್ಮ ಪತ್ರಿಕಾ ಮಿತ್ರರು ಬಂದಿದ್ದೀರಾ ನನಗೆ ನಾನಿದ್ದಾಗ ಬಹಳಷ್ಟು ನಮ್ಮ ಪತ್ರಿಕಾ ಮಿತ್ರರು ನನಗೆ
ಬಡ ಅವಕಾಶವನ್ನು ಮಾಡಿಕೊಟ್ರು ನನ್ನ ಹೆಸರುಗಳನ್ನು ಉಳಿಯೋ ಹಾಗೆ ಮಾಡಿದ್ರು ಇಲ್ಲಿ ಎಲ್ಲಾ ಬಂದಿದ್ದೀರಾ ಮುಳುಬಾಗಲು ನ್ಯೂಸೋನಿಂದ ಹಿಡಿದು ನಮ್ಮ ವಿಜಯ ಕರ್ನಾಟಕದವರಿಂದ ಹಿಡಿದು ನಾವೆಲ್ಲರೂ ಬಂದಿದ್ದೀರಾ ನಿಮ್ಮನ್ನೆಲ್ಲ ನೋಡಿ ನನಗೆ ಸಂತೋಷ ಆಗ್ತಿದೆ ಕಾರಣ ಏನಂದ್ರೆ ಮುಳುಬಾಗಲಲ್ಲಿ ಏನೋ ಒಂದು ಒಂದು ಸೆಳೆತ ಇದೆ ನನಗೆ ಕಾರಣ ಏನಂದ್ರೆ ನಾನು ಟೌನ್ ಗೆ ಹೋಗೋದು ಆಯ್ತು ನನ್ನ ಕಹಿ ಘಟನೆಗಳು ನಡೆದ್ರು ನನ್ನ ಶ್ರೇಯಸ್ಸಿಗೆ ನನ್ನ ಅಭಿವೃದ್ಧಿಗೆ ಅದು ಸಾಕ್ಷಿ ಆಯ್ತು ಅಂತ ನಾನು ಹೇಳ್ತೀನಿ ಶಿಕ್ಷಕರು ರಾಜಕಾರಣ ಮಾಡಬಾರದು ಶಿಕ್ಷಕರು ರಾಜಕಾರಣ ಮಾಡಿದ್ರೆ ಸರ್ಕಾರಿ ಶಾಲೆಗಳು ಸರ್ವನಾಶ ಆಗುತ್ತೆ ಇದನ್ನ ನಮ್ಮ ಮಾಧ್ಯಮ ಮಿತ್ರರು ಖಂಡಿತ ಬರಿಬೇಕು ಸರ್ಕಾರಿ ಶಾಲೆಗಳ ಶಿಕ್ಷಕರು ರಾಜಕೀಯ ಮಾಡಿದ್ರೆ ನಮ್ಮ ಮಕ್ಕಳೆಲ್ಲ ಹೋಗ್ತಾರೆ ನಮ್ಮ ರಾಜಕಾರಣಿಗಳು ಬರ್ತಾರೆ ಹೋಗ್ತಾರೆ ಹೇಳ್ತಾರೆ ಹೋಗ್ತಾರೆ ಆದ್ರೆ ನಾವು ಕೊಟ್ಟಂತ ಸರ್ಕಾರದ ಅನ್ನ ಸರ್ಕಾರ ಏನೇನು ಕೊಡ್ತಿದೆ ಇವತ್ತು ಎಷ್ಟು ದುಡ್ಡನ್ನು ಕೊಡ್ತಿದೆ ಎಷ್ಟು ಖರ್ಚು ಮಾಡ್ತಿದೆ ಎಷ್ಟು ಸ್ಯಾಲರಿ 70,000 ರೂಪಾಯಿ ಸ್ಯಾಲರಿ ತಗೊಳ್ತೀರಾ 10,000 ರೂಪಾಯಿ 12,000 ರೂಪಾಯಿ ಸ್ಯಾಲರಿ ತಗೊಳ್ಳೋರ ಮಕ್ಕಳಿಗೆ ಮನೆ ಮನೆಗೆ ಹೋಗಿ ಅವರು ಪಾಠ ಹೇಳ್ಕೊಡ್ತಾರೆ 70,000 ರೂಪಾಯಿ ಸಾಲ ಸ್ಯಾಲರಿ ತಗೊಳ್ಳೋರು ಮಕ್ಕಳಿಗೆ ಯಾವುದೇ ಒಂದು ನೆಟ್ಟಿಗೆ ಹೇಳ್ಕೊಡಲ್ಲ ನನಗೆ ತುಂಬಾ ನೋವಿದೆ ಅದೇ ರೀತಿ ನಮ್ಮ ಅದರಲ್ಲೂ ಕೂಡ ಸರ್ಕಾರಿ ಶಾಲೆ ಮಕ್ಕಳಿಗೆ ತುಂಬಾ ನಾನು ಇದು ಮಾಡ್ತೀನಿ ನಾನು ಇವತ್ತೇನಾದ್ರೂ ದೊಡ್ಡ ದೊಡ್ಡ ಅಧಿಕಾರಿಗಳಾಗಿದ್ರೆ ಆಫೀಸರ್ಗಳಾಗಿದ್ರೆ ಎಲ್ಲರೂ ಕೂಡ ಇವತ್ತು ಸರ್ಕಾರಿ ಶಾಲೆಯಲ್ಲೇ ಓದೋರು ಆದರೂ ನಮಗೆ ಖಾಸಗಿ ಶಾಲೆ ಬೇಕಾಗಿದೆ ಖಾಸಗಿ ಶಾಲೆ ಅವಶ್ಯಕತೆ ಇದೆ ಇಂಗ್ಲಿಷ್ ಭಾಷೆ ಬೇಕಾಗಿದೆ ಅದರಲ್ಲಿ ಇಲ್ಲಿನ ಖುಷಿಯಾಗಿ ಇವರ ಬಗ್ಗೆ ಯಾಕೆ ಹೇಳ್ತೀನಿ ಅಂದರೆ ಇವರು ಕನ್ನಡ ಭಾಷೆಗೂ ಹೆಚ್ಚು ಮಹತ್ವ ಕೊಡ್ತಾ ಇದ್ದಾರೆ ಆದ್ದರಿಂದ ಇವತ್ತು ಕರೆಸಿ ನನಗೆ ಇಲ್ಲಿ ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತ ವಾರ್ಧಿ ಶಾಲೆಯ ಎಲ್ಲ ಆಡಳಿತ ಮಂಡಳಿಯವರಿಗೆ ಮಕ್ಕಳಿಗೆ ಶಿಕ್ಷಕರಿಗೆ ಪೋಷಕರಿಗೆ ವೇದಿಕೆ ಮೇಲೆ ಇಲ್ಲಿರುವ ಎಲ್ಲ ಗಣ್ಯರಿಗೆ ಒಂದು ಸುತ್ತ ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ